ಹರಿ ಓಂ. ನಮಸ್ತೆ ಬಂಧುಗಳೇ, ನಮ್ಮ ಆರ್ಕೆ ಟಿವಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ. ಬಂಧುಗಳೇ, ಈ ದಿನ ನಾವು ಭಾವಕವಿ ಉಮೇಶ್ ಮುಂಡೋಳಿ ಇವರ ಮನೆಯಲ್ಲಿದ್ದೇವೆ. 28/2023 ಭಾನುವಾರ ಬೆಂಗಳೂರಿನ ಕೃಷಿ ವಿವಿಯಲ್ಲಿ ಲೋಕೇಶ್ ನೆನಪಿನ ಪ್ರಶಸ್ತಿ ಪ್ರದಾನ ಮಾಡಿದ್ದು ಕ್ಷೇತ್ರದಲ್ಲಿ ಉಮೇಶ್ ಅವರಿಗೆ ಸಂದ ಗೌರವ ಕುರಿತು ಅವರ ಅನಿಸಿಕೆಯನ್ನು ನಮ್ಮ ವೀಕ್ಷಕರಿಗಾಗಿ ಪ್ರಶಸ್ತಿ ಸಿಕ್ಕಿದ್ದಕ್ಕಾಗಿ ನಿಮಗೆ ಅಭಿನಂದಿಸುತ್ತಿದ್ದೇನೆ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ. ಆರ್ಕೆ ಟಿವಿಯ ವೀಕ್ಷಕರಿಗೆ ಮೊದಲನೇದಾಗಿ ಅಣ್ಣ ನಮಸ್ಕಾರಗಳು. ಮೊನ್ನೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಡೆದಂಥ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮತ್ತು ಕಲಾ ಸಮ್ಮೇಳನದಲ್ಲಿ ನಾನು ಕೂಡ ಒಬ್ಬನಾಗಿ ಭಾಗವಹಿಸಿದ್ದೇನೆ. ನಮ್ಮ ಜಿಲ್ಲೆಯಿಂದ ಏಕೈಕ ವ್ಯಕ್ತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ನನ್ನ ಇದುವರೆಗಿನ ಕಳೆದ ಒಂದು 20 ವರ್ಷದ ಸಂಗೀತ ಪಯಣ, ಅದರಲ್ಲಿನ ತೊಡಗಿಸಿಕೊಳ್ಳುವಿಕೆ, ಸುಗಮ ಸಂಗೀತದಲ್ಲಿ ಇಷ್ಟು ವರ್ಷದ ಒಂದಷ್ಟು ಅನುಭವಗಳ ಆಧಾರದ ಮೇಲೆ ಈ ಒಂದು ಸೇವೆಗೆ ವಿಶ್ವ ಕಲಾಸಂಸ್ಥೆಯವರು ಈ ಪ್ರಶಸ್ತಿಯನ್ನು ನೀಡಿ ನನಗೆ ಗೌರವಿಸಿದ್ದಾರೆ. ತುಂಬ ಖುಷಿ ಅನಿಸ್ತಿದೆ. ಸಾಹಿತ್ಯದ ಜೊತೆ ಜೊತೆಗೆ ಸಂಗೀತವನ್ನು ಪರಿಗಣಿಸಿ ಈ ಪ್ರಶಸ್ತಿಯನ್ನು ಬಂದಿರುವುದು ಖುಷಿ ಅನಿಸ್ತದೆ. ಮತ್ತು ಈ ಸಂದರ್ಭದಲ್ಲಿ ತಾವೆಲ್ಲರೂ ಅಭಿನಂದನೆ ಸಲ್ಲಿಸಿದ್ದೀರಿ. ವಾಟ್ಸಪ್ ಮೂಲಕ, ಫೇಸ್ಬುಕ್ ಮೂಲಕ ಅಭಿನಂದನೆ ಸಲ್ಲಿಸಿದ್ದೀರಿ. ನಿಮ್ಮೆಲ್ಲರ ಪ್ರೋತ್ಸಾಹ ಇವತ್ತು ನಾನು ಈ ಒಂದು ಮಟ್ಟದಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಆ ಸಂದರ್ಭದಲ್ಲಿ ನನ್ನಂತೆಯೇ ಅನೇಕ ಕಲಾವಿದರನ್ನು ಆ ದಿನ ಗುರುತು ಮಾಡಿದ್ದೆ. ಸಂಗೀತದಲ್ಲಿ, ಭರತನಾಟ್ಯದಲ್ಲಿ, ನಾಟಕದಲ್ಲಿ, ಹೀಗೆ ಅಂದರೆ ಬೇರೆ ಬೇರೆ ರಂಗದಲ್ಲಿ ಇದ್ದಂಥವ್ರನ್ನು ಕೂಡ ನಮ್ಮೊಂದಿಗೆ ಗುರುತಿಸಿದರು. ಈ ಸಂದರ್ಭದಲ್ಲಿ ಚಿತ್ರನಟ ದಿವಂಗತ ಲೋಕೇಶ್ವರ ಹೆಸರಿನಲ್ಲಿ ನಮ್ಗೆ ಕೊಟ್ಟ ಒಂದು ಪ್ರಶಸ್ತಿ ಇದು. ಕಾರ್ಯಕ್ರಮದಲ್ಲಿ ಅವರ ಧರ್ಮಪತಿಯಾದಂಥ ಶ್ರೀಮತಿ ಗಿರಿಜಾ ಲೋಕೇಶ್ ಅವರು ಉಪಸ್ಥಿತರಿದ್ದರು. ಹಿರಿಯ ಕವಿಗಳಾದಂಥ ಕಾವ್ಯಂ ಶ್ರೀನಿವಾಸ ಮೂರ್ತಿಯವರು ಉಪಸ್ಥಿತರಿದ್ದರು. ಇವರೆಲ್ಲರ ಸಮ್ಮುಖದಲ್ಲಿ ವಿಶ್ವವಿದ್ಯಾನಿಲಯದ ಅಲುಮ್ನಿ ಅಸೋಸಿಯೇಷನ್ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡು ಬಂದಿದ್ದೇನೆ. ಮುಂದೆಯೂ ಕೂಡ ನಿಮ್ಮೆಲ್ಲರ ಪ್ರೋತ್ಸಾಹ ನನ್ನ ಸಾಹಿತ್ಯ ಸಂಗೀತ ಒಂದು ಪಯಣದಲ್ಲಿ ಇರಲಿ ಅಂತ ತಮ್ಮೆಲ್ಲರಿಗೂ ವಂದಿಸುತ್ತ ನನ್ನ ಎರಡು ಅನಿಸಿಕೆಗಳನ್ನು ತಮ್ಮ ಹೇಳ್ತಾ ಇದ್ದೀನಿ. ತಮ್ಮ ಧನ್ಯವಾದಗಳು. ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿರಂತರವಾಗಿ ಕಾರ್ಯಕ್ರಮ ವೀಕ್ಷಿಸಲು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.